ಕೃಷ್ಣಾ ನದಿ ದಂಡೆಯಲ್ಲಿರುವ ತಾಲೂಕಿನ ಇಂಗ್ಲಿ ಗ್ರಾಮವು ಪ್ರತಿ ವರ್ಷ ಪ್ರವಾಹದಿಂದ ಬಾಧಿತಗೊಳ್ಳುತ್ತಿದೆ. ಹೀಗಾಗಿ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಹಾನಿಯಾಗುತ್ತಿದೆ. ಹೀಗಾಗಿ ತಮಗೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಮತ್ತು ಪುನರ್ವಸತಿ ಕಲ್ಪಿಸಿಕೊಡಬೇಕೆಂದು ಇಗಳಿ ಗ್ರಾಮಸ್ಥರು ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ್ ಹಾಗೂ ತಹಸೀಲ್ದಾರ್ ಸಂತೋಷ್ ಬಿರಾದಾರ್ ಅವರಲ್ಲಿ ಮನವಿ ಇಟ್ಟರು. ಕೃಷ್ಣಾ ನದಿ ದಂಡೆಯಲ್ಲಿರುವ ತಾಲೂಕಿನ ಇಂಗ್ಲಿ ಗ್ರಾಮವು ಪ್ರವಾಹದಿಂದ ಪೂರ್ಣ ಪ್ರಮಾಣದಿಂದ ಬಾಧಿತಗೊಂಡಿದ್ದು ಪದೇ ಪದೇ ಮುಳುಗಡೆಯಾಗಿ ನಮಗೆ ಹೆಚ್ಚಿನ ಪ್ರಮಾಣ ಹಾನಿಯಾಗುತ್ತಿದ್ದು ಕೂಡಲೇ ನಮಗೆ ಬೇರೆ ಕಡೆಗೆ ಪುನರ್ವಸತಿ ಕಲ್ಪಿಸಬೇಕೆಂದು ಇಂಗ್ಲಿ ಸಂತ್ರಸ್ತರು ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ್ ಮತ್ತು ತಹಸೀಲ್ದಾರ್ ಸಂತೋಷ್ ಬಿರಾದಾರ್ ಅವರ ಮುಂದೆ ಬೇಡಿಕೆ ಇಟ್ಟರು. ರವಿವಾರ ಇಂಗ್ಲಿ ಗ್ರಾಮದ ಸಂತ್ರಸ್ತರಿಗೆ ಪರಿಹಾರಧನ ಚೆಕ್ ವಿತರಣೆಗೆ ಆಗಮಿಸಿದ ವೇಳೆಯಲ್ಲಿ ಗ್ರಾಮಸ್ಥರು ಕಳೆದ 2005 ಪ್ರವಾಹ ಉಂಟಾಗಿ ಆಸ್ತಿ ಪಾಸ್ತಿ ಕಳೆದುಕೊಂಡು ಅನಾಹುತವಾಗಿದ್ದವು. ಈಗಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಹ ಉಂಟಾಗಿ ಸಾಕಷ್ಟು ಹಾನಿಯಾಗಿದೆ. ಮನೆಗಳಲ್ಲಿನ ಕೆಸರು ತೆಗೆಯಲು 8 ದಿನ ಕಳೆಯಿತು. ಜಮೀನುಗಳಲ್ಲಿ ಬೆಳೆದ ಬೆಳೆ ನೀರು ಪಾಲಾಗಿದೆ. ಹೀಗಾಗಿ ಪ್ರವಾಹದಿಂದ ಅನುಭವಿಸಿರುವ ವನವಾಸ ಸಾಕು, ನಮಗೆ ಸುರಕ್ಷಿತ ಸ್ಥಳದಲ್ಲಿ ಜಾಗ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಇಂಗ್ಲಿಷ್ ಸಂತ್ರಸ್ತ ಅಣ್ಣಾಸಾಹೇಬ್ ಚೌಗುಲೆ ಮಾತನಾಡಿ, ಗ್ರಾಮದಿಂದ 3 ಕಿಲೋಮೀಟರ್ ಅಂತರದಲ್ಲಿರುವ ಗಾವ್ಠಾನ್ ಉತ್ತರದಲ್ಲಿ ಪುನರ್ವಸತಿ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕವಟಗಿಮಠ್ ಮಾತನಾಡಿ, ಇಂಗ್ಲಿ ಗ್ರಾಮವನ್ನು ಬೇರೆ ಕಡೆಗೆ ಪುನರ್ವಸತಿ ಕಲ್ಪಿಸಲು ಗ್ರಾಮಸಭೆಯಲ್ಲಿ ಠರಾವು ಪಾಸ್ ಮಾಡಬೇಕು. ಎಲ್ಲಿ ಜಾಗ ಸೂಕ್ತ ಇದೆ ಎಂಬುದನ್ನು ಸರ್ವೆ ಮಾಡಲು ತಾಲೂಕಾಡಳಿತಕ್ಕೆ ಸೂಚನೆ ನೀಡಲಾಗುತ್ತದೆ. ಸರ್ವೆ ವರದಿಯನ್ನು ಆಧರಿಸಿ ರಾಜ್ಯ ಸರ್ಕಾರಕ್ಕೆ ಕಳಿಸಿ ಜನರ ಒಪ್ಪಿಗೆ ಇದ್ದರೆ ಪುನರ್ವಸತಿ ಕಲ್ಪಿಸಲಾಗುತ್ತದೆ ಎಂದರು. ಆ ಮನೆಯಲ್ಲಿರ್ತಕ್ಕಂಥ ಒಬ್ಬ ಯಜಮಾನ, ಒಬ್ಬ ಹಿರಿಯ, ಅವನ ಜೊತೆಗೆ ಆ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಪ್ರತ್ಯೇಕವಾಗಿ ವಾಸ ಮಾಡ್ತಿರ್ತಾರೆ, ಅವ್ರನ್ನು ಸಹಿತ ನೀವು ಕುಟುಂಬ ಅಂತೇಳಿ ಹಿಡಿಬೇಕಂತಕ್ಕಂಥ ವಿಚಾರವನ್ನ ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡಿದ್ದೀವಿ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸೂಚನೆ ಬಂದಿದೆ. ಯಾರು ನಿಜವಾಗಿ ಅರ್ಹ ಫಲಾನುಭವಿಗಳಿದ್ದಾರೆ, ಯಾರ ಮನೆಗೆ ನೀರು ಬಂದಿದೆ, ಅವ್ರು ಪ್ರತ್ಯೇಕವಾಗಿ ವಾಸ ಮಾಡ್ತಾರೆ ಅಂತಕ್ಕಂತಕ್ಕಂಥ ಖಾತ್ರಿ ತಾಲೂಕು ಆಡಳಿತಗಾದ್ರೆ ಅವರೆಲ್ಲರಿಗೂ ಸಹಿತ ಚೆಕ್ ವಿತರಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ. ನಾನು ಒಂದು ಮಾತನ್ನ ಹೇಳ್ತೇನೆ, ಯಾವುದೇ ಒಬ್ಬನೇ ಒಬ್ಬ ಅನ್ಯಾಯ ಆಗಿರ್ತಕ್ಕಂಥ ಒಬ್ಬನೇ ವ್ಯಕ್ತಿ ಸಹಿತ ಒಂದೇ ಕುಟುಂಬ ಸಹಿತ ಉಳಿಬಾರ್ದು ಅನ್ನೋದು ಸರ್ಕಾರದ ಉದ್ದೇಶ. ಯಾವುದೇ ಬಡ ಉಂಟು, ಇದರೊಳಗೆ ಪಕ್ಷ ಜಾತಿ ಯಾವುದೂ ಇಲ್ಲ. ಮಾನವೀಯತೆ ದೃಷ್ಟಿಯಿಂದ ಯಾರು ಪ್ರವಾಹ ಪೀಡಿತರಾಗಿರ್ತಕ್ಕಂಥ ತೊಂದರೆಗೊಳಗಾದಂಥ ಪ್ರತಿಯೊಂದು ಕುಟುಂಬಕ್ಕೂ ಸಹಿತ ಸರ್ಕಾರ ಕೊಡ್ತಕ್ಕಂಥ ಏನು ಇವತ್ತು ಪರಿಹಾರ ಇದೆ ಅದು ಸಿಗಬೇಕಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಘೋಷಣೆ. ಆ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಸರಿಯಾಗಿ ಸರ್ವೆ ಮಾಡಿ ಅಂತ ಜನರಿಗೆ ಚೆಕ್ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಾರಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದರ ಜೊತೆಗೆ ಇಂಗ್ಲಿ ಗ್ರಾಮದ ಜನರಿಗೆ ನಾನು ವಿನಂತಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರತಿಯೊಂದು ಬಾರಿ 2005, 2006, 2009, 2019 ಪ್ರತಿ ಬಾರಿಯೂ ಸಹಿತ ನಾವು ಪ್ರವಾಹವನ್ನು ನಾವು ಎದುರಿಸಿದ್ದೀವಿ. ಈ ಸಂದರ್ಭದಲ್ಲಿ 2005-2006 ನಮ್ಮ ನಾಯಕರಾದ ಸನ್ಮಾನ್ಯ ಕೋರೆಯವರು ತಂಡ ತಗೊಂಡು ಇಡೀ ಈ ಭಾಗದಲ್ಲಿ ಸಹಿತ ಇವತ್ತು ಕೆಲಸ ಮಾಡಿದ್ರು. ಮೊನ್ನೆ ಸಹಿತ ಅವ್ರು ಕೆಲಸ ಮಾಡಿದ್ರು. ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ನಾವು ಪಕ್ಷ ಭೇದ ಮರೆತು ಜನರನ್ನು ರಕ್ಷಣೆ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇವತ್ತು ನಾನು ಇಂಗ್ಲಿ ಗ್ರಾಮದ ಜನರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ, ಇಂಗ್ಲಿ ಗ್ರಾಮವನ್ನು ಮತ್ತೊಮ್ಮೆ ಸ್ಥಳಾಂತರ ಮಾಡಬೇಕಾದ್ರೆ ಗ್ರಾಮಸಭೆ ಆಗಬೇಕು, ತಾವು ನಿರ್ಣಯ ಮಾಡಬೇಕು, ನಾವು ಮತ್ತೊಂದು ಕಡೆ ಹೋಗ್ಲಿಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ನಾನು ಈಗಾಗಲೇ ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ. ಮೂಲಭೂತವಾಗಿ ರೈತರಿಗೆ ಏನು ತೊಂದರೆ ಇದೆ, ನಮ್ಮ ಜಮೀನು ಇಲ್ಲಿದೆ, ಬೇರೆ ಕಡೆ 10 ಕಿಲೋಮೀಟರ್ ದೂರದಲ್ಲಿ ನೀವು ಒಂದು ವೇಳೆ ನಮ್ಮ ಮನೆ ಕಟ್ಟಿದ್ರೆ ನಮ್ಮ ಕೃಷಿಯನ್ನು ಯಾರು ನೋಡೋರು ಅನ್ನೋದೇ ರೈತರ ಪ್ರಶ್ನೆ ಅಂತಕ್ಕಂಥ ಮಾತನ್ನ ನಾನು ಅಧಿಕಾರಿಗಳಿಗೆ ಮನವರಿಕೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಗಾವ್ಟಾನ್ ಪಕ್ಕದಲ್ಲಿರ್ತಕ್ಕಂಥ ಜಮೀನು ಯಾರು ಇವತ್ತು ಕೊಡ್ಲಿಕ್ಕೆ ತಯಾರಾದರೆ ಆ ಭಾಗದಲ್ಲಿ ಸಹಿತ ಈ ಒಂದು ಇಂಗ್ಲಿ ಗ್ರಾಮವನ್ನು ಶಿಫ್ಟ್ ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮುಖಾಂತರ ಅಧಿಕಾರಿಗಳಿಗೆ ನಾನು ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಡಾಕ್ಟರ್ ಸಂತೋಷ್ ಬಿರಾದಾರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಮೇಶ್ ಪವಾರ್, ಅಜಿತ್ ಕುಮಾರ್ ಚಿಗರೆ, ಶಂಕರ್ ಅಂಬಿ, ಅಣ್ಣಾಸಾಹೇಬ್ ಚೌಗಲೆ, ಅಪ್ಪಾಸಾಹೇಬ್ ಜತ್ರಾಟೆ, ಅಪ್ಪಾಸಾಹೇಬ್ ಸೌಂದಲ್ಗೆ, ಅಶೋಕ್ ಪಾಟೋಳೆ, ವಾಲ್ಮೀಕಿ ಮಾನೆ ಸೇರಿದಂತೆ ಇಂಗ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು.